ನಮ್ಮ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಮಿತ್ ಶಾಜಿ ಅವರು ಕೂಡ ಎಲ್ಲ ಭಾಷೆ ಮೀರಿ ನೀವು ಬರಿ ಹಿಂದಿಯಲ್ಲಿನೇ ಮಾತಾಡಿ ಹಿಂದಿ ಇಂಪೋಸಿಷನ್ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಕೂಡ ನಾವು ಖಂಡಿಸ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ಭಾರತದು ನಮ್ಮ ಹಿಂದೂ ಸಂಸ್ಕೃತಿದು ನಮ್ಮ ಇದು ವಿಭಜನೆ ಮಾಡಲಿಕ್ಕೆ ಈ ಸರ್ಕಾರ ಕೇಂದ್ರ ಸರ್ಕಾರ ಹೊರಟಿದ್ದಾರೆ ಇದು ಕೂಡ ನಾವು ಖಂಡಿಸ್ತಾ ಇದ್ದೀವಿ ಅದಕ್ಕೆ ಈ ಹಿಂದಿ ಇಂಪೋಸಿಷನ್ ಏನ ಇವರು ಇಡಿ ದೇಶದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಕೂಡ ಬಹಳ ದುಃಖದ ವಿಷಯ ಇದೆ ಇದಕ್ಕೆ ಕೂಡ ನಿಮ್ಮ ಎಲ್ಲಾ ಚಾನೆಲ್ ಮುಖಾಂತರ ಅಮಿತ್ ಶಾಜಿ ಅವರಿಗೆ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ 60-70% ಜನ ಹಿಂದಿ ಭಾಷಾ ಮಾತಾಡಲ್ಲ ನಮ್ಮ ದೇಶದಲ್ಲಿ ಆ 60% ಜನ ನೀವು ಸ್ಟ್ಯಾಟಿಸ್ಟಿಕ್ಸ್ ಸರಿಯಾಗಿ ತಗೊಂಡ್ರೆ ಬೇರೆ ಬೇರೆ ಭಾಷೆ ಅಲ್ಲಿ ಮಾತಾಡ್ತಾರೆ ಯಾರು ಮರಾಠಿ ಮಾತಾಡ್ತಾರೆ ಯಾರು ಒರಿಯಾ ಮಾತಾಡ್ತಾರೆ ಯಾರು ಗುಜರಾತಿ ಮಾತಾಡ್ತಾರೆ ತಮಿಳು ಮಾತಾಡ್ತಾರೆ ನಾವು ಕನ್ನಡ ಮಾತಾಡ್ತೀವಿ ಮಲಯಾಳಂ ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಎಲ್ಲಾ ಭಾಷೆ ಸಮಾನನೇ ಇಂತ ಎಲ್ಲಾ ಭಾಷೆ ಸೇರಿನೇ ನಮ್ಮ ಭಾರತೀಯ ಸಂಸ್ಕೃತಿ ಆಗ್ತದೆ ಈ ಭಾರತೀಯ ಸಂಸ್ಕೃತಿ ದಯವಿಟ್ಟು ತಾವು ಎಲೆಕ್ಷನ್ ವೋಟ್ ಕೋಸ್ಕರ ಹಿಂದೂ ರಾಷ್ಟ್ರ ಮಾತಾಡ್ತೀರಾ ಈ ಹಿಂದೂ ರಾಷ್ಟ್ರಕ್ಕೆ ಮಾಡಲಿಕ್ಕೆ ಈ ಎಲ್ಲಾ ಸಂಸ್ಕೃತಿ ಎಲ್ಲಾ ಭಾಷೆ ಜಾತಿ ಧರ್ಮ ನಮಗೆ ಬೇಕು ಇಂತ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ನಿಮ್ಮ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ನಾವು ಯಾರು ಯಾವುದು ಯುವಕರು ಹೆಣ್ಣುಮಕ್ಕಳು ತಯಾರಿಲ್ಲ ದಯವಿಟ್ಟು ಜನರ ಮೇಲೆ ಜಾತಿ ರಾಜಕಾರಣ ಮಾಡಿ ನೀವು ತಪ್ಪು ದಾರಿ ತೋರಿಸಲಿಕ್ಕೆ ಹೋಗಬೇಡ ಧನ್ಯವಾದ ಸಮಾಜ ವಿರೋಧ ಸ್ಟೇಟ್ಮೆಂಟ್ಗಳು ಪ್ರತಿಗಳು ಮಿಡಿತಾರೆ ಕಾಂಗ್ರೆಸ್ ಯಾಕೆ ಆ ವಿಚಾರದಲ್ಲಿ ಪ್ರತಿಕ್ರಿಯೆ ಮಾಡ್ತಾ ಇಲ್ಲ ನಿಮ್ಮ ಲೀಡರ್ಸ್ ಗಳು ಅಂತ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ಬರಿ ಪ್ರತಿಕ್ರಿಯೆ ಅಲ್ಲ ಟ್ವಿಟರ್ ಮುಖಾಂತರ ಸೋಶಿಯಲ್ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಇದು ಬಿಟ್ಟು ಅಸೆಂಬ್ಲಿನಲ್ಲಿ ಕೂಡ ಅಧಿವೇಶನದಲ್ಲಿ ನಮ್ಮ ನಾಯಕರು ಎಲ್ಲರೂ ಮಾತಾಡಿದ್ದಾರೆ ಇದರ ಸಂದರ್ಭದಲ್ಲಿ ನಮ್ಮ ಡೆಪ್ಯೂಟಿ ಲೀಡರ್ ಯುತಿ ಖಾದರ್ ಅವರು ಕೂಡ ಮಾತಾಡಿದ್ದಾರೆ ಸಿಎಲ್ಪಿ ಲೀಡರ್ ಕೂಡ ಮಾತಾಡಿದ್ದಾರೆ ಪ್ರತಿಯೊಂದು ಟೈಮ್ ನಾವು ಹಂತದ ಹಂತದಲ್ಲಿ ಮಾತಾಡ್ತಾ ಇದ್ದೀವಿ ತಾವು ಬಹುಶಃ ಮಾಧ್ಯಮದವರು ಸರಿಯಾಗಿ ಅದು ತೋರಿಸ್ತಾ ಇಲ್ಲ ಅಂತ ನಂದು ಒಂದು ವಿಷಯ ಇದೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಎಲ್ಲರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಆಗಿದೆ ಎಲ್ಲ ಬಹುಶಃ ನಿಮ್ಮ ಪತ್ರಿಕಾ ಮಾಧ್ಯಮ ಟಿವಿ ಚಾನೆಲ್ಸ್ ಅವರು ಸರಿಯಾಗಿ ಬಹುಶಃ ತೋರಿಸ್ತಾ ಇಲ್ಲ ನನ್ನ ಅನಿಸಿಕೆ ನ್ಯೂಸ್ ಫಾರ್